ಒಂದು ಮುಸ್ಲಿಂ ಹುಡುಗಿನ ಕರ್ಕೊಂಡು ಬಂದು ಟಿ ವಿ ವಿಕ್ರಮದವರು ಸ್ಕ್ರಿಪ್ಟ್ ಮಾಡಿ ಅವ್ರ ಕಡೆಯಿಂದ ಅವರ ಅಭಿಪ್ರಾಯಗಳನ್ನು ಹೇರ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಓಡಾಡ್ತಾರೆ. ಒಳ್ಳೆಯ ರೀತಿಯಾಗಿ ಹೋಗೋದನ್ನು ನೋಡಿದ್ರೆ ಇವರಿಗೆ ಕಾಫಿರ್ ಅಂತ ಅನಿಸಿದ್ರೆ, ಭಯೋತ್ಪಾದನೆ ಇದೆಲ್ಲ ಇವರಿಗೆ ಕಾಫಿರ್ ಅಂತ, ಇದು ಯಾವುದು ಇವರಿಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಬಹುಶಃ ನಮ್ಮ ಡಿ ಎನ್ ಎಗಳನ್ನು ಟೆಸ್ಟ್ ಮಾಡಿದರೂ ಕೂಡ ನಾವು ಈ ಮಣ್ಣಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಡಿ ಎನ್ ಎ ಅಂತ ಅನಿಸುತ್ತೆ. ಅದನ್ನು ಟೆಸ್ಟ್ ಮಾಡಿದ್ರು ನಾವು ಈ ದೇಶದ ಸನಾತನ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸಿ ಎ ಎನ್ ಆರ್ ಸಿ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಗಂಗೋಳಿಯಲ್ಲಿ ಮೀನು ಮಾರುವವರಿಗೆ ಬಹಿಷ್ಕಾರ ಹಾಕಿದ್ರು. ನಮಸ್ಕಾರ, ಟಿ ವಿ ವಿಕ್ರಮದ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಮುಮ್ತಾಜ್. ವಿ ಟಾಕ್ನ ಹೈಫೈ ಹರಟೆಯಲ್ಲಿ ಇವತ್ತು ಮುಮ್ತಾಜ್ ಜೊತೆ ನಾನು ಕೂಡ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ನಾನು ಸೈಯದ್ ಹಿದಾಯತ್. ಇತ್ತೀಚೆಗೆ ವಿಡಿಯೋದ ಕೆಳಗೊಂದು ಕಮೆಂಟ್ ಅನ್ನ ನೋಡಿದೆ, ಟಿ ವಿ ವಿಕ್ರಮದಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಹಾಗಾಗಿ ನಾನು ಟಿ ವಿ ವಿಕ್ರಮವನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೇನೆ, ಟಿ ವಿ ವಿಕ್ರಮದ ಯಾವುದೇ ವಿಡಿಯೋಸ್ ಅನ್ನ ನೋಡಲ್ಲ. ಸೊ ಹಾಗಾಗಿ ನಾನು ಮತ್ತು ಹಿದಾಯತ್ ಯಾವಾಗ ಟಿ ವಿ ವಿಕ್ರಮವನ್ನು ಬಿಡ್ತೇವೋ ಆಗ ಅವರು ಟಿ ವಿ ವಿಕ್ರಮವನ್ನು ವಾಪಸ್ ಸಬ್ಸ್ಕ್ರೈಬ್ ಮಾಡ್ತಾರಂತೆ. ಈ ರೀತಿಯಾಗಿ ತುಂಬ ಜನ ಫೇಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಕಮೆಂಟ್ ಹಾಕ್ತಾ ಇದ್ದಾರೆ, ಅಂದರೆ ನಮ್ಮ ಧರ್ಮ ಮತ್ತು ನಮ್ಮ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಇವತ್ತು ಉತ್ತರವನ್ನು ಕೊಡಬೇಕು ಅಂತ ನಾನು ಮತ್ತು ಹಿದಾಯತ್ ಬಂದಿದ್ದೀವಿ. ಮುಮ್ತಾಜ್, ಇದು ಇನ್ ಜನರಲ್ ಕಾಮನ್ ಆಗಿ ನನಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇರುತ್ತೆ, ಯಾಕೆ ಮುಮ್ತಾಜ್ ಟಿ ವಿ ವಿಕ್ರಮಕ್ಕೆ ಬಂದರು ಅನ್ನೋಂಥದ್ದು. ಅಂದರೆ ಕಾಮೆಂಟ್ ಮಾಡಿದ್ರು ಅವ್ರಿಗೆ ಆನ್ಸರ್ ಕೊಡೋದು ಓಕೆ, ಬಟ್ ನಮಗೂ ಆ ಪ್ರಶ್ನೆಗಳಿರುತ್ತಲ್ಲ, ಯಾಕೆ ನಾವು ಜಾಯ್ನ್ ಆದ್ವಿ ಅನ್ನುವಂಥದ್ದು. ಸೊ ನೀವು ಯಾಕೆ ಜಾಯ್ನ್ ಆದ್ರಿ ಟಿ ವಿ ವಿಕ್ರಮಕ್ಕೆ ಅಂತ? ಹಿದಾಯತ್, ನಾನು ಟಿ ವಿ ವಿಕ್ರಮಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್. ನನ್ನನ್ನು ಗುರುತಿಸಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೆ ಮಹೇಶ್ ಸರ್. ಅದಾದ ನಂತರ ಟಿ ವಿ ವಿಕ್ರಮ ಆ ಲೋಗೋವನ್ನು ನೋಡಿದಾಗ, ಅದ್ರ ಆ ಲೋಗೋದ ಕೆಳಗೆ ನಾವು ನೋಡ್ತೇವಲ್ಲ, ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ಹೌದು, ಅದೊಂಥರ ಹೇಳೋದೇ ರೋಮಾಂಚನ ಖಂಡಿತವಾಗ್ಲು. ಸೊ ಹಾಗಾಗಿ ಅಂದ್ರೆ ರಾಷ್ಟ್ರೀಯತೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೊಡುವಂತಹ, ಈ ದೇಶದ ಮೂಲ ಧರ್ಮದ ಬಗ್ಗೆ ತಿಳಿಸ್ಕೊಡುವಂತಹ ಈ ಚಾನೆಲ್ ಅಲ್ಲಿ ಅವಕಾಶ ಸಿಗೋದಂದ್ರೆ ಅದೊಂದು ಪುಣ್ಯವೇ ಸರಿ. ಹಾಗಾಗಿ ನಾನು ಈ ಚಾನೆಲ್ಗೆ ಬಂದೆ. ಅಂದ್ರೆ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಮುಸ್ಲಿಂ ಹುಡುಗಿನ ಕರ್ಕೊಂಡು ಬಂದು ಟಿ ವಿ ವಿಕ್ರಮದವರು ಸ್ಕ್ರಿಪ್ಟ್ ಮಾಡಿ ಅವ್ರ ಕಡೆಯಿಂದ ಅವರ ಅಭಿಪ್ರಾಯಗಳನ್ನ ಹೇರ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಓಡಾಡ್ತಾ ಇದೆ. ಸೊ ನೀವು ಮೊದ್ಲಿಂದನೂ ಹೀಗೇನಾ, ಅಥವಾ ಈಗ ಟಿ ವಿ ವಿಕ್ರಮಕ್ಕೆ ಜಾಯಿನ್ ಆದ್ಮೇಲೆ ಈ ತರದ ರಾಷ್ಟ್ರೀಯವಾದದ ತತ್ವಗಳು ಸ್ಟಾರ್ಟ್ ಆಯ್ತಾ? ಹೇಗೆ ಇಲ್ಲ, ನಾನು ಇದಕ್ಕಿಂತ ಮುಂಚೆ ಕೂಡ ಇದೇ ರೀತಿಯಾಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೆ. ರಾಷ್ಟ್ರೀಯತೆ ವಿಚಾರವಾಗಿ ಆಗಿರಬಹುದು ಅಥವಾ ಮೋದಿಜಿ ಅವರ ಜನಪರ ಯೋಜನೆಗಳ ಬಗ್ಗೆ ಆಗಿರಬಹುದು, ಈ ರೀತಿ ಬೇರೆ ಬೇರೆ ವಿಡಿಯೋಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೆ. ಅದನ್ನು ನೋಡಿ ಮಹೇಶ ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಆಮೇಲೆ ಅವರು ಇಲ್ಲಿ ನನ್ನನ್ನು ಕರ್ಕೊಂಡು ಬಂದು ನನಗೆ ಸ್ಕ್ರಿಪ್ಟ್ ಕೊಟ್ಟು ಮಾಡಿಸ್ತಾ ಇದ್ದಾರೆ, ಅದೆಲ್ಲ ತಪ್ಪು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅದು ನನ್ನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀನಿ. ಸೊ ನೀವೀಗ ನನ್ನ ಜೊತೆ ಪ್ರಶ್ನೆ ಕೇಳಿದ್ರಿ, ಸೊ ನನಗೂ ಸೇಮ್ ಕ್ವಶನ್ ನಿಮ್ಗೆ ಹತ್ರ ಕೇಳಬೇಕು. ಆಸ್ ಅ ಮುಸ್ಲಿಂ, ಟಿ ವಿ ವಿಕ್ರಮಗೆ ನಿಮಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಇಲ್ಲಿ ಯಾಕೆ ನಿಮಗೆ ಈ ಟಿ ವಿ ವಿಕ್ರಮಕ್ಕೆ ಬರಬೇಕಾದಂಥ ಕಾರಣ ಏನು? ಈ ಹಿಂದೆ ಕೂಡ ನಾನು ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಅಲ್ಲೂ ಕೂಡ ರಾಷ್ಟ್ರೀಯವಾದದ ತತ್ವಗಳನ್ನೇ ಪಾಲನೆ ಮಾಡ್ತಾ ಇದ್ದೆ. ಸೊ ಅದೇನೋ ಒಂಥರ ನಮ್ಮ ರಾಷ್ಟ್ರ, ರಾಷ್ಟ್ರೀಯತೆ, ಅದರ ಜೊತೆಗೆ ರಾಷ್ಟ್ರೀಯವಾದದ ತತ್ವಗಳು ಅಂದರೆ ಆ ಒಂದು ಅವಿನಾಭಾವ ಸಂಬಂಧ ಇರುತ್ತಲ್ಲ, ಅದನ್ನು ಪ್ರಸ್ತುತಪಡಿಸಬೇಕು ಅಂತಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಬೇಕು. ಟಿ ವಿ ವಿಕ್ರಮದಿಂದ ಇನ್ಫ್ಯಾಕ್ಟ್ ನನಗೆ ಕಾಲ್ ಮಾಡಿದ್ದಾಗ ಖುಷಿ ಆಯ್ತು ನನಗೆ. ನಾನು ತಕ್ಷಣ ಹೇಳಿದೆ, ಏ ಸರ್ ಬರ್ತೀನಿ, ನಾನು ಖಂಡಿತ ಬರ್ತೀನಿ, ಅಂದರೆ ಈ ಥರದ ವೇದಿಕೆ ನನಗೆ ಬೇಕು, ನಮ್ಮ ವಿಚಾರಗಳನ್ನು ಸಾಕಷ್ಟು ಜನರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಪ್ಕೊಂಡೆ. ಹಾಗೆ ನೀವು ಕೂಡ ಒಂದು ಕಾರಣ. ವಿಡಿಯೋಗಳನ್ನು ನೋಡ್ತಾ ಇದ್ದೆ ನಾನು, ಸಾಕಷ್ಟು ವಿಡಿಯೋಗಳನ್ನು ಚಾನೆಲ್ಗಳಲ್ಲಿ ಕೆಲಸ ಮಾಡಿದರೂ ಕೂಡ ಫ್ರೀ ಟೈಮಲ್ಲಿ ನೋಡ್ತಾ ಇದ್ದೆ ಆ ವಿಡಿಯೋಸ್ನ. ಆ ವಿಡಿಯೋಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇತ್ತು, ಬಹುಶಃ ಮುಮ್ತಾಜ್ ಈ ದೇಶದಲ್ಲಿ ಏನೀಗ ಪ್ರಸ್ತುತ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಹಿಂದೂ ಮುಸಲ್ಮಾನ ಅನ್ನುವಂಥ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿಬಿಟ್ಟಿದೆ. ಸೊ ಅದರ ಜೊತೆಗೆ ನೀವು ಅವರಿಬ್ಬರನ್ನ ಒಂದು ಮಾಡುವಂತಹ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಸೊ ಅದಿಷ್ಟ ಆಯ್ತು ನನಗೂ ಕೂಡ. ಹಾಗಾಗಿ ಬರಲೇಬೇಕು ಟಿ ವಿ ವಿಕ್ರಮಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಬಂದೆ. ಹೌದು ಮಹೇಶ್ ಸರ್, ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನನ್ನು ಕರೆದಾಗ ಇದೇ ಮಾತನ್ನು ಹೇಳ್ತಾ ಇದ್ರು, ನೀನು ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಬೇಕು, ನಿನ್ನ ಸಕ್ಸಸ್ ಯಾವಾಗ ಅಂದರೆ
ನಿನ್ನನ್ನು ನೋಡಿ ಒಂದಷ್ಟು ಜನ ನಾನು ಕೂಡ ಮಾತಾಡ್ತೀನಿ, ನಾನು ಕೂಡ ಈ ಸಮುದಾಯದಲ್ಲಿ ಒಂದು ನಮ್ಮ ಎರಡು ಸಮುದಾಯದ ನಡುವೆ ಒಂದು ಸೇತುವೆಯಾಗಿ ನಿಲ್ಲಬೇಕು ಅಂತ ಬರ್ತೀನಿ ಅಂತ ಯಾವಾಗ ಹೇಳ್ತಾರೋ ಆಗ ನಿನ್ನ ನಿಜವಾದ ಸಕ್ಸಸ್ ಅಂತ ಹೇಳ್ತಿದ್ರು. ಅಂದರೆ ಇವತ್ತು ನಾನು ಬಂದಿದ್ದೇನೆ, ಇವಾಗ ನೀವು ಬಂದಿದ್ದೀರಾ, ಹೀಗೆ ಇನ್ನು ಈ ಸಂಖ್ಯೆ ಜಾಸ್ತಿ ಆಗಲಿ, 10 ಆಗಲಿ, 100 ಆಗಲಿ, 1000 ಆಗಲಿ, ಸೊ ಬಹಳಷ್ಟು ಜನರಿಗೆ ನಮ್ಮನ್ನು ನೋಡಿದಾಗ ಅವರಿಗೂ ಕೂಡ ಹೌದು ನಾನು ಈ ಥರ ಮಾತಾಡಬೇಕು ಅಂತ ಅನಿಸುತ್ತೆ, ಬಟ್ ಅವರು ಆ ವಾಯ್ಸ್ ಅನ್ನು ಹೊರತರ್ತಿಲ್ಲ. ಬಟ್ ನಮ್ಮನ್ನ ನೋಡಿ ಇಲ್ಲ ನಾನು ಮಾತಾಡಬೇಕು ಅಂತ ಅನಿಸ್ಬೇಕು. ಇದು ಮುಮ್ತಾಜ್ ಮತ್ತೆ ಹಿದಾಯತ್ ನಮಗಿಬ್ಬರಿಗೆ ಸೀಮಿತ ಆಗಿರುವಂಥದ್ದಲ್ಲ, ನಮ್ಮ ಸಮುದಾಯದ ಎಲ್ಲ ಯುವಕರು ಕೂಡ ಇದೇ ರೀತಿ ಮುಂದೆ ಬರಬೇಕು, ಈ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಓಕೆ, ಮಹೇಶ್ ಅಣ್ಣ ಕೂಡ ತುಂಬ ಸತಿ ಹೇಳ್ತಾ ಇರ್ತಾರೆ ಅಂದರೆ ನಿಮ್ಮಂತೆಯೇ ಮಾತಾಡುವವರ ಸಂಖ್ಯೆ ಜಾಸ್ತಿ ಆಗಬೇಕು ಅಂದರೆ ಅದಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ದು. ಬಹುಶಃ ಇಷ್ಟೊಳ್ಳೆ ವೇದಿಕೆ ನಮಗೆ ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಹಾಗೆ ಮುಮ್ತಾಜ್, ಈಗ ಸಾಕಷ್ಟು ಬೆಳವಣಿಗೆಗಳು ಏನಾಗ್ತಾ ಇದೆಯಲ್ಲ, ಪ್ರಸ್ತುತ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ರೆ ಕೋಮು ಸಾಮರಸ್ಯ ಕದಡ್ತಾ ಇದೆಯಾ, ಕೋಮು ಸೌಹಾರ್ದತೆ ಎಲ್ಲ ಒಂದು ಕಡೆ ಹಾಳಾಗ್ತಾ ಇದೆ ಅನ್ನೋಂತಹ ಮಾತುಗಳನ್ನು ಒಂದಷ್ಟು ಬುದ್ಧಿಜೀವಿಗಳು ಅವರವರದ್ದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ನನಗೆ ಒಂದು ಪ್ರಶ್ನೆ, ಸಾಮರಸ್ಯ ಮೂಡಬೇಕು ಅಂದರೆ ಏನು ಮಾಡಬೇಕು ನಾವು ಅಂತ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿ ಕಾಶ್ಮೀರ್ ಫೈಲ್ ಸಿನಿಮಾ ಬಂತು, ಆ ಸಿನಿಮಾವನ್ನು ನೋಡಿ ಬಂದ ಮೇಲೆ ಎಲ್ಲರೂ ಕೂಡ ಯಾವ ರೀತಿಯಾದಂಥ ಮನಸ್ಥಿತಿ ಹೊಂದಿದ್ರು ಅಂತ ಹೇಳಿದ್ರೆ ಮುಸಲ್ಮಾನರನ್ನ ಕಂಡು ಕಂಡಲ್ಲಿ ಕೊಂದು ಹಾಕಬೇಕು ಅಂದರೆ ಆ ರೀತಿಯಾದಂಥ ಒಂದು ಮನಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ನಾನು ದಿ ಕಾಶ್ಮೀರ್ ಫೈಲ್ ಸಿನಿಮಾವನ್ನು ನೋಡಿ ಬಂದು ಒಂದು ವಿಡಿಯೋವನ್ನು ಮಾಡಿ ಹಾಕಿದೆ, ನಮ್ಮ ದೇಶದ ಎಲ್ಲ ಹಿಂದೂ ಬಾಂಧವರಲ್ಲಿ ಒಂದು ಕ್ಷಮೆಯನ್ನು ಕೇಳಿ ಒಂದು ವಿಡಿಯೋವನ್ನು ಹಾಕಿದೆ. ಆ ವಿಡಿಯೋದ ಕೆಳಗೆ ಬಹಳಷ್ಟು ಕಮೆಂಟ್, ಅಂದರೆ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ನಿನ್ನನ್ನು ನೋಡಿ ಆದಮೇಲೆ ಆ ನಮ್ಮಲ್ಲಿದ್ದಂತಹ ಒಂದು ಏನು ಇನ್ನೊಬ್ಬರನ್ನ ಮುಸ್ಲಿಮ್ಸನ್ನ ಕೊಲ್ಲಬೇಕು ಅಂತ ಅನಿಸ್ತಿದೆಯಲ್ಲ, ಅದು ತಣ್ಣಗಾಗ್ತಾ ಇದೆ, ನಿಮ್ಮಂಥವ್ರು ನಮ್ಮ ಸಮಾಜದಲ್ಲಿ ಇದ್ದಾರಲ್ಲ, ಇಂಥ ಒಳ್ಳೆ ಮುಸ್ಲಿಮ್ಸ್ ಇದ್ದಾರಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಆ ಕಮೆಂಟ್ಸನ್ನು ನೋಡಿದಾಗ ನನಗೊಂಥರ ಪ್ರೌಡ್ ಫೀಲ್, ನಾನು ನನ್ನ ಸಮುದಾಯಕ್ಕೆ ಏನು ಮಾಡ್ತಾ ಇದ್ದೀನಿ, ನನ್ನ ಕಡೆಯಿಂದ ಕೂಡ ಏನೊಂದು ಕೊಡುಗೆಯನ್ನು ನಾನು ನೀಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಾಶ್ಮೀರ್ ಫೈಲ್ ಸಿನಿಮಾ ಅದಕ್ಕೆ ರಿಲೇಟೆಡ್ಗೆ ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ವಿಚಾರದಲ್ಲಾದರೂ ಅಷ್ಟೇ, ಅವ್ರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಆಗಲಿ, ತಪ್ಪು ನಡೆದಿದೆ ಅಂತಂದಾಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ ಹೌದು ಅಲ್ವಾ? ಸೊ ಕ್ಷಮೆ ಕೇಳಿದಾಗ ನಮ್ಮಲ್ಲಿರುವಂತಹ ಒಂದು ಸೌಹಾರ್ದತೆ ಮತ್ತೆ ಬೆಳೆಯುತ್ತೆ. ಹಾಗಾಗಿ ನಾವು ತಪ್ಪು ಮಾಡಿದೀವಿ ಅಂತ ಗೊತ್ತಾದಾಗ ನಾವು ಕ್ಷಮೆ ಕೇಳೋಣ. ಕರೆಕ್ಟ್. ಸೊ ನನಗೆ ಕೆಲವೊಂದಷ್ಟು ವಿಚಾರಗಳು, ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಶ್ರೀರಾಮ ನವಮಿ ಟೈಮಲ್ಲಿ ಕಲ್ಲು ತೂರಾಟವನ್ನು ಮಾಡಿದರು. ಸೊ ಮೆರವಣಿಗೆ ಹೋಗುವಂತಹ ಟೈಮಲ್ಲಿ ಅದನ್ನೆಲ್ಲ ನೋಡಿದಾಗ ಒಂಥರ ನಮಗೆ ಬೇಜಾರಾಗುತ್ತೆ, ನಮಗೆ ಏನಪ್ಪ ಈ ಸಮುದಾಯದವರು ಹಿಂಗೆ ಅನ್ನುವಂಥ ಫೀಲಿಂಗ್ ಇರುತ್ತಲ್ಲ, ಅದು ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರಿಗೆ ಆ ಫೀಲ್ ಬರಬಾರ್ದು. ಅಂತಹ ಟೈಮಲ್ಲಿ ರಾಮನವಮಿಯ ಮೆರವಣಿಗೆ ಬರ್ತಿದೆ ಅನ್ನೋ ಟೈಮಲ್ಲಿ ನಾವು ಕೂಡ ಅಟ್ಲೀಸ್ಟ್ ಆರತಿಯನ್ನು ಎತ್ತಬೇಕು, ಪಾನಕವನ್ನು ಕೊಡಬೇಕು, ಆ ಸೌಹಾರ್ದತೆಯನ್ನು ಮತ್ತೆ ಬೆಳೆಸ್ಕೋಬೇಕು ಅಂತ ಅನಿಸುತ್ತೆ. ಅಂದರೆ ಆರತಿ ಎತ್ತುವಂತಹದ್ದು ಮತ್ತು ಪಾನಕ ಕೊಡುವಂತಹದ್ದು ಒಂದು ಕಡೆ ಆದರೆ, ಈ ಕಲ್ಲು ಹೊಡೆಯೋದಕ್ಕಿಂತ ಅವರ ಮೇಲೆ ಹೂವುಗಳನ್ನು ಸುರಿಸಿದರೆ, ಹೂ ಮಳೆಯನ್ನು ಗೈದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬಟ್ ಅಟ್ಲೀಸ್ಟ್ ಇದನ್ನೆಲ್ಲ ಮಾಡದೇ ಇದ್ದರೆ, ಸುಮ್ಮನಾದರೂ ಇಟ್ಬಿಟ್ರೆ ಆ ಶಾಂತಿ ಸೌಹಾರ್ದತೆ ಕದಡೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಮುಮ್ತಾಜ್? ಹೌದು ಹಿದಾಯತ್, ನಾನು ಇದನ್ನೇ ಹೇಳೋದು. ಅಂದ್ರೆ ಈ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು, ಹಿಂದೂಗಳು ಬಹುಸಂಖ್ಯಾತರು, ನಾವು ಅವರ ನಂಬಿಕೆಗೆ ಬೆಲೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವತ್ತು ನಮ್ಮ ದೇಶದಲ್ಲಿ ಧರ್ಮದ ಆಧಾರವಾಗಿ ವಿಭಜನೆ ಆದಾಗ ಮುಸಲ್ಮಾನರು ಯಾರು ಕೂಡ ಈ ದೇಶದಲ್ಲಿ ಇರಲೇಬಾರದು ಅಂತ ಅವ್ರು ಹೇಳಿದಿದ್ರೆ ಇವತ್ ನಾವೆಲ್ಲೋ ಇರ್ತಿದ್ವಿ. ಹೌದು, ನೀವು ಇಸ್ಲಾಮಾಬಾದ್ ಅಲ್ಲಿ ಇರ್ತಿದ್ರಿ, ನಾನು ಇನ್ನೊಂದು ಕಡೆ ಇರ್ತಿದ್ದೆ ಎಲ್ಲಾದರೂ. ಹಾಗಾಗಿ ಅವರು ನಮಗೆ ಇಲ್ಲಿರೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮ ನಂಬಿಕೆಗಳಿಗೆ ಯಾವತ್ತೂ ಕೂಡ ದ್ರೋಹ ಮಾಡಲಿಲ್ಲ. ನಾವೇನು ಮಾಡ್ತೀವೋ ಅದಕ್ಕೆ ಹೌದು ಸರಿ ಅಂತಾನೆ ನಮ್ಮ ಜೊತೆ ಅಡ್ಜಸ್ಟ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾವು ಹಿಂದೂಗಳ ಜೊತೆಗೆ ಸೌಹಾರ್ದಯುತವಾಗಿದ್ದರೆ, ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಹಾಗಿದ್ದರೆ ಅಲ್ಲಿ ಅಲ್ಪಸಂಖ್ಯಾತರು ಅನ್ನುವಂಥ ಪದಕ್ಕೆ ಜಾಗ ಎಲ್ಲಿದೆ? ನಾವು ಬಹುಸಂಖ್ಯಾತರಾಗಿ ಬಿಡ್ತೀವಿ. ನಿಜ, ಬಹುಶಃ ನಮ್ಮ ಡಿ ಎನ್ ಎಗಳನ್ನು ಟೆಸ್ಟ್ ಮಾಡಿದರೂ ಕೂಡ ನಾವು ಈ ಮಣ್ಣಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಡಿ ಎನ್ ಎ ಅಂತ ಅನಿಸುತ್ತೆ. ಅದನ್ನು ಟೆಸ್ಟ್ ಮಾಡಿದರೂ ನಾವು ಈ ದೇಶದ ಸನಾತನ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಮ ಪೂರ್ವಜರು ಏನು ಕನ್ವರ್ಟ್ ಆಗಿದ್ರು ಅಥವಾ ಏನಾಗಿತ್ತು ನಮಗೆ ಅದು ಗೊತ್ತಿಲ್ಲ ಇತಿಹಾಸ. ಬಟ್ ಸೌಹಾರ್ದಯುತವಾಗಿ ಬದುಕಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಮುಮ್ತಾಜ್. ಹಾಗೆ ಈ ಸೌಹಾರ್ದತೆಯನ್ನ ಕದಡಿದ್ದು ಕೂಡ ಎಲ್ಲೊಂದು ಕಡೆ ಆ ಹಿಜಾಬ್ ವಿಚಾರ ಅಂತ ಅನ್ಸೋದಿಲ್ವಾ ತಮಗೆ? ಹೌದು ಹಿದಾಯತ್, ಹಿಜಾಬ್ ವಿಚಾರ ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತು.
ಉಡುಪಿಯಲ್ಲಿ ಆ ಆರು ಜನ ಸ್ಟೂಡೆಂಟ್ಸ್ ಏನ್ ಸ್ಟಾರ್ಟ್ ಮಾಡಿದ್ರು ಅದಿವತ್ತು ಇಲ್ಲಿ ತನಕ ಬಂದು ನಿಂತಿದೆ. ಕೋರ್ಟ್ ವಿರುದ್ಧ ಹೋಗ್ಬೇಡಿ ಅಂತಂದ್ರು ಕೋರ್ಟ್ ವಿರುದ್ಧವಾಗಿ ಹೋದ್ರು, ಸಂವಿಧಾನದ ವಿರುದ್ಧವಾಗಿ ಹೋದ್ರು. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಅವ್ರು ಏನ್ ಹೇಳ್ತಾರೆ ಅದೇ ನಡಿಬೇಕು ಅನ್ನೋ ರೀತಿ ಎಲ್ಲದಕ್ಕೂ ವಿರೋಧವಾಗಿ ಹೋದ್ರು. ಹಿಂದೂಗಳು ಯಾವತ್ತೂ ಕೂಡ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರಲಿಲ್ಲ. ಇವಾಗ ನಾವು ಉದಾಹರಣೆಗೆ ಹಲಾಲ್ ವಿಚಾರವನ್ನ ತಗೊಳ್ಳೋಣ. ನಾವು ಹಲಾಲ್ ಮಾಂಸ ಅಲ್ಲದೆ ಬೇರೆ ಯಾವುದು ತಿನ್ನೋದಿಲ್ಲ, ಅದು ಹರಾಮ್ ಅಂತ ಹೇಳಿದ್ವಿ. ಅವ್ರು ಓಕೆ ಹಲಾಲ್ ಮಾಂಸ ತಿನ್ಬೇಕಾದ್ರೆ ಆಯ್ತು, ನೀವು ಹಲಾಲ್ ಮಾಂಸವನ್ನ ತಿಂತೀರ ನಾವು ತಿಂತೀವಿ ಅಂತ ನಮ್ಮ ಜೊತೆ ಅವರು ಅಡ್ಜಸ್ಟ್ ಆಗ್ತಾ ಇದ್ರು. ಆದ್ರೆ ನಾವೇನ್ ಮಾಡಿದ್ವಿ, ಅವರು ಪೂಜಿಸುವಂತಹ ಗೋಮಾತೆಯನ್ನ ಕಡಿತೀವಿ. ಇವಾಗ ನಾನು ಗೋಮಾಂಸ ತಿನ್ನಲ್ಲ ನೀವು ತಿನ್ನಲ್ಲ ಗೊತ್ತು, ಬಟ್ ತಿನ್ನುವರು ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ಇಲ್ಲಿ ಅವರು ನಮ್ಮ ಭಾವನೆಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೇವೋ, ನಮ್ಮ ನಂಬಿಕೆಗಳಿಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಅಷ್ಟೇ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಹೌದು, ಬಹುಶಃ ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ನಂಬಿಕೆಗಳಿಗೆ ಎದುರುಗಡೆ ಇರುವಂತಹ ವ್ಯಕ್ತಿ ರೆಸ್ಪೆಕ್ಟ್ ಕೊಡಬೇಕು, ನಾವು ಅದಕ್ಕೆ ಸಿದ್ಧ ಇಲ್ಲ. ಸೊ ಆ ಥರದ ಸಮಸ್ಯೆಗಳು ಮತ್ತು ಆ ಥರದ ಮೆಂಟಾಲಿಟಿ ತುಂಬ ಜನಕ್ಕಿದೆ. ಅದು ಇದೇ ವಿಚಾರದಲ್ಲಿ ಅಂತ ಅಲ್ಲ, ಕಾಶ್ಮೀರಿ ಫೈಲ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರಿ ತಾವು, ಬಟ್ ಆ ನೈಜ ಘಟನೆ ನಡೆದಾಗ ಅವತ್ತೇ ನಮ್ಮ ಸಮುದಾಯದವರು ಯಾರಾದರೂ ಅದರ ವಿರುದ್ಧ ಧ್ವನಿ ಎತ್ತಿರ್ತಿದ್ರೆ ಬಹುಶಃ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ಕೆಟ್ಟ ಘಟನೆಗಳಾದಾಗ ಖಂಡಿಸ್ಬೇಕದನ್ನು, ಬಟ್ ಯಾರೂ ಕೂಡ ಹೊರಗಡೆ ಬರೋದೇ ಇಲ್ಲ ಆಗ ಮಾತಾಡೋದಕ್ಕೆ. ಈ ಹಿಜಾಬ್ ವಿಚಾರದಲ್ಲೂ ಕೂಡ ಅಷ್ಟೇ, ಬಂದ್ ಮಾಡಿದ್ದಾಗ ತುಂಬ ಜನಕ್ಕೆ ಅನ್ನಿಸ್ತಾ ಇತ್ತು ತಪ್ಪು ಮಾಡ್ತಾ ಇದ್ದೀವಿ, ನಾವು ಕೋರ್ಟಿನ ವಿರುದ್ಧ ಪ್ರತಿಭಟಿಸ್ತಾ ಇದ್ದೀವಿ, ಬಟ್ ಅದಕ್ಕೆ ಬೇರೆ ವೇ ಇದೆ, ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದು, ಅದು ಬೇರೆ ವಿಚಾರ. ಆದರೆ ಮಾತಾಡೋರು ಇದ್ದರೂ ಕೂಡ ಮಾತಾಡೋದಕ್ಕೆ ಬಿಡದೇ ಇರುವಂಥವ್ರು ತುಂಬ ಜನ ಇದ್ದಾರೆ. ಸೊ ಧ್ವನಿ ಎಲ್ಲೋ ಒಂದು ಕಡೆ ಜಾಸ್ತಿ ಆಗಬೇಕು ಅಂತ ಅನ್ಸುತ್ತೆ. ಅದೇ ನಾನು ಪ್ರತಿ ಸಂದರ್ಭದಲ್ಲೂ ಹೇಳೋದು, ನಮ್ಮ ಸಮುದಾಯದಲ್ಲಿ ಭಯೋತ್ಪಾದನೆಯನ್ನು ವಿರೋಧಿಸಲ್ಲ, ಭಯೋತ್ಪಾದಕರನ್ನ ವಿರೋಧಿಸಲ್ಲ. ನಮ್ಮಲ್ಲಿ ಮೌಲ್ವಿಗಳಿದ್ದಾರೆ, ಅವ್ರು ಯಾರು ಕೂಡ ಇದನ್ನ ಇದು ತಪ್ಪು ಅಂತ ಯಾರು ಹೇಳೋದಿಲ್ಲ. ನಾನೀಗ ನಮ್ಮ ಈ ಟಿವಿ ವಿಕ್ರಮದಲ್ಲಿ ನಾನೊಂದು ಶ್ಲೋಕ ಹೇಳ್ತೀನಿ, ಅಥವಾ ನಾನು ಅದೇ ಎರಡು ಧರ್ಮಗಳ ನಡುವೆ ಒಂದು ಸೇತುವೆಯಾಗಿ ನಿಲ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ, ಅದನ್ನ ನೋಡಿ ನನ್ನನ್ನು ಕಾಫಿರ್ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ರೀತಿಯಾಗಿ ಹೋಗೋದನ್ನ ನೋಡಿದ್ರೆ ಇವರಿಗೆ ಕಾಫಿರ್ ಅಂತ ಅನ್ಸಿದ್ರೆ, ಭಯೋತ್ಪಾದನೆ ಇದೆಲ್ಲ ಇವರಿಗೆ ಕಾಫಿರ್ ಅಂತ, ಇದು ಯಾವ್ದು ಇವರಿಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ? ಅಂದ್ರೆ ಇದೆಲ್ಲ ಬದಲಾಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಹೌದು, ಅಂದ್ರೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ಗಳಲ್ಲಿ ಹೋದಾಗ ನಿಮ್ಮ ಹೆಸರು ಏನಾದರೂ ಮುಸ್ಲಿಂ ಹೆಸರಿಗೆ ರಿಲೇಟೆಡ್ ಆಗಿದ್ರೆ ನಿಮ್ಮನ್ನ ಚೆಕ್ ಮಾಡೋದಕ್ಕೆ 15 ನಿಮಿಷ ಎಕ್ಸ್ಟ್ರಾ ತಗೊಳ್ತಾರೆ. ಇನ್ಫ್ಯಾಕ್ಟ್ ಶಾರುಖ್ ಖಾನ್ಗೂ ಕೂಡ ಅಮೆರಿಕಾದಲ್ಲಿ ಹೋದಾಗ ಬಟ್ಟೆಯನ್ನು ಬಿಚ್ಚಿಸಿ ಚೆಕ್ ಮಾಡುವಂತಹ ಪರಿಸ್ಥಿತಿ ಇತ್ತು. ಅಂದ್ರೆ ಯಾರೋ ಮಾಡಿದಂತಹ ತಪ್ಪುಗಳಿಗೆ ಆ ಸಮುದಾಯ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು. ಬಹುಶಃ ಭಯೋತ್ಪಾದಕರೇನಿದ್ದಾರಲ್ಲ, ಇವರಿಗೆ ಇವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಖುರಾನಲ್ಲೂ ಕೂಡ ಇದೆ, ಶಸ್ತ್ರಾಸ್ತ್ರಗಳನ್ನು ಕೈಯಲ್ಲಿ ಹಿಡಿಬಾರದು ಅನ್ನುವಂಥದ್ದು. ಒಂದು ವೇಳೆ ಈ ಭಯೋತ್ಪಾದಕರಿಗೇನಾದರೂ ನೀವು ಮಾಡ್ತಾ ಇರುವಂತಹದ್ದು ಸರಿಯಲ್ಲ, ಇದು ಅಲ್ಲಾಹನ ಒಂದು ಮಾತುಗಳಿಗೆ ವಿರುದ್ಧವಾದಂತಹದ್ದು ಅನ್ನುವಂತಹ ಏನಾದರೂ ಫತ್ವವನ್ನು ಹೊರಡಿಸಿ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥದ್ರಲ್ಲಿ ಈ ಮೌಲ್ವಿಗಳು ಕೆಲಸ ಮಾಡಿದರೆ ಬಹುಶಃ ಇದೆಲ್ಲ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಬಿಡಿ, ಅದು ಭಯೋತ್ಪಾದನೆ ವಿಚಾರದಲ್ಲಿ ನಾವು ಎಷ್ಟು ಮಾತಾಡಿದರೂ ಕೂಡ ಕಡಿಮೆನೆ, ಆಮೇಲೆ ಅದು ಬದಲಾವಣೆ ಆಗುತ್ತೋ ಬಿಡುತ್ತೋ ಅದು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ವ್ಯಾಪಾರ ಬಹಿಷ್ಕಾರ ರೀಸೆಂಟ್ಲಿ ಕ್ಯಾಂಪೇನ್ಗಳು ಶುರುವಾಯಿತಲ್ಲ, ಅಂದರೆ ಮುಸ್ಲಿಂ ಸಮುದಾಯದವರನ್ನು ದೇಗುಲದ ಆವರಣದಲ್ಲಿ ವ್ಯಾಪಾರ ಮಾಡಬಾರ್ದು, ಅವಕಾಶ ಕೊಡಬಾರ್ದು ಅನ್ನೋಂಥದ್ದನ್ನು ಸಂಘಟನೆಗಳು ಸ್ಟಾರ್ಟ್ ಮಾಡಿದರು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಧರ್ಮದ ಆಧಾರದಲ್ಲಿ ಯಾರೇ ವ್ಯಾಪಾರ ಬಹಿಷ್ಕಾರ ಹಾಕಿದ್ರು ಕೂಡ ಆ ತಪ್ಪೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರಾದರೂ ಆ ತಪ್ಪೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಯಾರು ಆರಂಭ ಮಾಡಿದ್ರು ಅನ್ನುವಂಥದ್ದು. ಅವತ್ತು ನೋಡಿ CAA NRC ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಗಂಗೊಳ್ಳಿಯಲ್ಲಿ ಮೀನು ಮಾರುವವರಿಗೆ ಬಹಿಷ್ಕಾರ ಹಾಕಿದ್ರು, ಅವರ ಹೊಟ್ಟೆಗೆ ಹೊಡೆದ್ರು. ಈಗ ರಂಜಾನ್ ಸಂದರ್ಭದಲ್ಲಿ ಹಿಂದೂಗಳ ಅಂಗಡಿಯಿಂದ ಏನು ವ್ಯಾಪಾರ ಮಾಡಬಾರ್ದು, ಅಲ್ಲಿ ಏನು ಶಾಪಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಇದು ಕೂಡ ತಪ್ಪು ಆ್ಯಕ್ಚುಲಿ. ಆದರೆ ಅದನ್ನು ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಅದನ್ನು ಮರ್ತಿದ್ರು. ಆದರೆ ಇತ್ತೀಚೆಗೆ ನೋಡಿ ಹಿಜಾಬ್ ವಿಚಾರ ಬಂತು. ಹೌದು, ನಾವೇ ಕೋರ್ಟಿಗೆ ವಿರುದ್ಧವಾಗಿ ಹೋದ್ವಿ, ಸಂವಿಧಾನ ವಿರುದ್ಧವಾಗಿ ಹೋದ್ವಿ, ಕೋರ್ಟಿಗೆ ವಿರುದ್ಧವಾಗಿ ಹೋಗಿ ಅಂಗಡಿಗಳನ್ನು ಮುಚ್ಚಿವೆ ಅಂತಂದ್ವಿ. ಇವತ್ತು ಅದರ ನಷ್ಟವನ್ನು ಯಾರು ಅನುಭವಿಸ್ತಾ ಇದ್ದೇವೆ? ಅಲ್ಲೆಲ್ಲೋ ಬೀದಿಯಲ್ಲಿರೋ ಬಡ ವ್ಯಾಪಾರಿ. ಖಂಡಿತ. ಅಂದ್ರೆ ನಾವು ಒಂದ್ಸರ್ತಿ ಯೋಚನೆ ಮಾಡಬೇಕು, ನಾವೇನ್ ತಪ್ಪು ಮಾಡಿದ್ದೇವೆ ನಮ್ಮಿಂದಾಗಿ. ನಾವು ಹೌದು ನಾವು ತಪ್ಪು ಮಾಡಿದ್ವಿ, ಆದ್ರೆ ಇವತ್ತು ಕಷ್ಟವನ್ನ ಯಾರು ಅನುಭವಿಸ್ತಾ ಇದ್ದಾರೆ? ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಂಥವ್ರು. ಅಂದ್ರೆ ನಮ್ಮಿಂದಲೇ ನಮ್ಮವರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ನೋಡುವಾಗ ತುಂಬಾ ಬೇಜಾರು ಅನ್ಸುತ್ತೆ. ಹಾಗಾಗಿ ಒಂದ್ಸರ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ ನಾವೆಲ್ಲರೂ ಕೂಡ ಅಂತ.
ಹೌದು ಮುಮ್ತಾಜ್, ಇದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ, ಬಟ್ ಅದಿರಲಿ. ಬಟ್ ಬೇರೆ ವಿಚಾರಗಳು ಸಾಕಷ್ಟಿದೆ ಮಾತಾಡೋದಕ್ಕೆ. ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ನಿಮ್ಮದು, ಶ್ಲೋಕಗಳನ್ನು ಹೇಳ್ತೀರಿ, ಅದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಈ ದೇಶದ ಸಂಸ್ಕೃತಿ, ಸನಾತನ ಧರ್ಮ, ಸೊ ಅದ್ರ ಮೇಲೆ ಪ್ರೀತಿ ಎಲ್ರಿಗೂ ಕೂಡ ಇದೆ, ನಮಗೂ ಕೂಡ. ಇನ್ಫ್ಯಾಕ್ಟ್ ನಾನು ಸೇರಿದಂತೆ ಅದನ್ನು ಪ್ರೀತಿಸ್ತೀನಿ. ಬಟ್ ನಿಮಗೆ ಹೇಗೆ ಆ ಪ್ರೀತಿ ಹೇಗೆ ಶುರುವಾಯಿತು ಅಂತ? ಅಂದರೆ ಸನಾತನ ಧರ್ಮದ ಮೇಲೆ ನನಗೆ ವಿಶೇಷ ಪ್ರೀತಿ ಅಂತಲ್ಲ, ಅಂದರೆ ನಾನು ನನ್ನ ಧರ್ಮವನ್ನು ಎಷ್ಟು ಪ್ರೀತಿಸ್ತೀನೋ, ಎಷ್ಟು ಗೌರವಿಸ್ತೀನೋ, ಅಷ್ಟೇ ನಾನು ಸನಾತನ ಧರ್ಮವನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನನಗೆ ಜೀವನದಲ್ಲಿ ಯಾವುದು ಒಳ್ಳೆಯದು ಅಂತ ಅನಿಸುತ್ತೋ ಅವೆಲ್ಲವನ್ನು ಕೂಡ ನಾನು ಸ್ವೀಕರಿಸ್ತೀನಿ. ನನಗೆ ಭಗವದ್ಗೀತೆ ಇಷ್ಟ, ಹಾಗಾಗಿ ಭಗವದ್ಗೀತೆಯನ್ನು ಓದ್ತೀನಿ. ಶ್ಲೋಕಗಳನ್ನು ಹೇಳಬೇಕು ಅಂತ ಅನಿಸುತ್ತೆ, ಶ್ಲೋಕವನ್ನು ಹೇಳ್ತೀನಿ, ಅದರ ಅರ್ಥವನ್ನು ಕೂಡ ಎಲ್ರಿಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಒಟ್ಟಾರೆಯಾಗಿ ನನಗೆ ಸನಾತನ ಧರ್ಮ ಮತ್ತು ಅದರಲ್ಲಿರುವಂತಹ ಒಂದಷ್ಟು ಆಚಾರ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಸನಾತನ ಧರ್ಮದ ವಿಚಾರವಾಗಿ ಮಾತನಾಡ್ತೀನಿ. ಹಿದಾಯತ್ ನಾನು ಭಗವದ್ಗೀತೆ ಮಾತ್ರ ಅಂತಲ್ಲ, ಕುರ್ಆನ್ ಕೂಡ ಓದ್ತೀನಿ. ಅಂದರೆ ಯಾವುದೇ ಧರ್ಮವನ್ನು ದ್ವೇಷಿಸ್ತಿಲ್ಲ ನಾನು, ಎಲ್ಲ ಧರ್ಮವನ್ನು ಕೂಡ ಪ್ರೀತಿಸ್ತೀನಿ, ನನ್ನ ಧರ್ಮವನ್ನು ಆರಾಧಿಸ್ತೀನಿ. ನನಗೂ ಇವಾಗ ಪ್ರಶ್ನೆ ಕೇಳೋದಿದೆ ನಿಮಗೆ, ನಿಮಗೆ ಸನಾತನ ಧರ್ಮದ ಮೇಲೆ ಯಾಕೆ ಅಷ್ಟು ಒಲವು? ಬಹುಶಃ ನಾವು ಬೆಳೆದು ಬಂದಂತಹ ಕಲ್ಚರೇ ಭಾರತೀಯ ಕಲ್ಚರ್, ಅದು ಸನಾತನ ಧರ್ಮಕ್ಕೆ ಸೇರಿದಂತಹ ಕಲ್ಚರ್. ಹೆಮ್ಮೆ ಇದೆ ನನಗೆ, ನಾನು ಸನಾತನ ಧರ್ಮಕ್ಕೆ ಸೇರಿದ ಭಾರತದ ಒಬ್ಬ ಹುಡುಗ ಅಂತ ಹೇಳ್ಕೊಳ್ಳೋದಕ್ಕೆ. ಹಾಗೆ ನಾವು ಬೆಳೆದಂತಹ ವಾತಾವರಣ ಕೂಡ ಅದೇ ಥರದ್ದು. ಅಂದರೆ ತುಂಬ ಜನ ಹೇಳ್ತಿರ್ತಾರೆ, ನಮ್ಮ ಪೂರ್ವಜರು ಕೂಡ ಇಲ್ಲಿದ್ದಂತಹ ಪೂರ್ವಜರು ಏನಿದ್ದಾರಲ್ಲ, ಸೊ ಅವರು ಸನಾತನ ಧರ್ಮಕ್ಕೆ ಸೇರಿದವರು, ತದನಂತರ ಕನ್ವರ್ಟ್ ಆಗಿದ್ರು ಅನ್ನುವಂತಹ ಮಾತುಗಳಿದೆ. ಬಟ್ ಇಲ್ಲಿನ ಕಲ್ಚರ್ ಅದನ್ನು ನಾವು ಅಪ್ಪಿಕೊಳ್ಬೇಕು, ಅದರ ಜೊತೆಗೆ ಒಪ್ಪಿಕೊಳ್ಬೇಕು ಕೂಡ. ಅವರ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ ಏನಿದೆಯಲ್ಲ, ಅದನ್ನು ಫಾಲೋ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದನ್ನು ನಾವೆಲ್ಲ ಬಿಗಿದಪ್ಪಿಕೊಳ್ಬೇಕು, ಹಾಗೆ ರೆಸ್ಪೆಕ್ಟ್ ಕೊಡಬೇಕು, ಅದರ ಜೊತೆಗೆ ಪ್ರೀತಿಸಬೇಕು ಅನ್ನೋದನ್ನು ಹೇಳ್ತಾರಲ್ಲ, ಸೊ ಹಾಗಾಗಿ ಇಷ್ಟಪಡ್ತೀನಿ ನಾನು ಕೂಡ ಹಿಂದೂ ಧರ್ಮವನ್ನು. ನಿಜ ಹಿದಾಯತ್, ನಾನು ಬಹಳಷ್ಟು ವಿಚಾರಗಳನ್ನು ಹೇಳೋದಿದೆ, ಅದನ್ನು ನಾನು ಹೇಳ್ತೀನಿ. ಎಷ್ಟು ದಿನ ಅಂತ ಹೀಗಿರೋದಕ್ಕೆ ಸಾಧ್ಯ? ಈಗಾಗಲೇ ಗ್ಯಾಪ್ ತುಂಬ ಜಾಸ್ತಿ ಆಗ್ತಾ ಇದೆ. ಇವತ್ತು ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ, ನಿಮ್ಮ ಅಂಗಡಿಗೆ ನಾವು ಬರಲ್ಲ, ನಮ್ಮ ಅಂಗಡಿಗೆ ನೀವು ಬರಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದು ಹೀಗೆ ಕಂಟಿನ್ಯೂ ಮಾಡಿದರೆ, ಇದು ಹೀಗೆ ಅಂದರೆ ಆ್ಯಕ್ಷನ್ ಫಾರ್ ರಿಯಾಕ್ಷನ್ ಥರ ಮುಂದುವರಿತಾನೆ ಇರುತ್ತೆ. ನಮಗೆ ಈ ರೀತಿಯಾದಂತಹ ಒಂದು ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣ ಆಗೋದು ಇಷ್ಟ ಇಲ್ಲ. ನಮಗೆ ಜಾತಿ ಧರ್ಮ ಅಂತ ಬಂದರೆ ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ನಮ್ಮ ದೇಶ. ನಮಗೆ ನಮ್ಮ ದೇಶವೇ ಧರ್ಮ. ಹಾಗಾಗಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾನು ಬೇರೆ, ನೀನು ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೀಗೆ ಒಗ್ಗಟ್ಟಾಗಿರಬೇಕು. ಆಗಲೇ ನಮ್ಮ ದೇಶ ಸಮೃದ್ಧಿ ಆಗುತ್ತೆ, ನಮ್ಮ ದೇಶ ಬೆಳೆಯೋದಕ್ಕೆ ಸಾಧ್ಯ. ನಮ್ಮ ಸಮುದಾಯದಲ್ಲಿ ಈ ರೀತಿಯಾಗಿ ಮುಂದೆ ಬಂದು ಮಾತಾಡಬೇಕು ಅಂತ ಅನಿಸುವಂತಹ ಮನಸ್ಥಿತಿಗಳು ಬಹಳಷ್ಟಿದ್ದಾವೆ, ಆದರೆ ಅವರಿಗೆ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ನನ್ನ ಪ್ರಕಾರ ಇದು ಸಕಾಲ, ನೀವು ಕೂಡ ಮುಂದೆ ಬನ್ನಿ, ಮಾತಾಡಿ. ಇಲ್ಲಿ ಇದು ನಾನು ಮತ್ತು ಹಿದಾಯತ್, ನಮಗಿಬ್ಬರಿಗೆ ಸೀಮಿತ ಆಗಿರಬಾರ್ದು. ಬಹಳಷ್ಟು ಜನ ಇನ್ನೂ ಬರಬೇಕು, ಈ ವಿಚಾರವಾಗಿ ಮಾತನಾಡಬೇಕು. ಆಗ ಮಾತ್ರ ಸದೃಢ ದೇಶ ನಿರ್ಮಾಣ ಆಗೋದಕ್ಕೆ ಸಾಧ್ಯ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದಕ್ಕೆ ಸಾಧ್ಯ. ನಿಜ ಮುಮ್ತಾಜ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಅದರ ಜೊತೆಗೆ ಜಾತಿ ಧರ್ಮ, ಅದರ ಜೊತೆಗೆ ಬೇರೆ ಬೇರೆ ಭೇದ ಭಾವಗಳನ್ನು ಇಟ್ಕೊಳ್ಳೋದಕ್ಕಿಂತ ಮೊದಲು ಈ ದೇಶ ನಮಗೆ ಫಸ್ಟ್ ಅನ್ನುವಂಥದ್ದು ಎಲ್ಲರ ಮೈಂಡಲ್ಲೂ ಬರಬೇಕಾಗುತ್ತೆ. ಹಾಗೆ ಸಾಕಷ್ಟು ಜನರಿಗೆ ಒಂದು ಅನುಮಾನ, ಗೊಂದಲ ಏನಾದರೂ ಅನ್ಕೋಬಹುದು. ನಾನು ಸತೀಶ ಸೈಯದ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದಷ್ಟು ಜನರ ಥಾಟ್ಸ್ ಇರುತ್ತೆ, ಬಟ್ ನಾನು ನಿಜವಾಗ್ಲೂ ಕೂಡ ಸೈಯದ್ ಹಿದಾಯತ್. ಹಾಗೆ ಮುಮ್ತಾಜ್, ಮುಮ್ತಾಜ್ ಅಲ್ಲ ಆಕೆ ಮಮತಾ ಅನ್ನುವಂತಹ ಭಾವನೆಗಳಿದೆ, ಬಟ್ ಅದೆಲ್ಲವೂ ಕೂಡ ಸುಳ್ಳು. ನಾವು ಮುಸ್ಲಿಮರೇ, ಆದರೆ ಈ ದೇಶವನ್ನು ಪ್ರೀತಿಸುವಂತಹ ಮುಸ್ಲಿಮರು, ಈ ದೇಶದ ಸಂವಿಧಾನವನ್ನು ಗೌರವಿಸುವಂತಹ ಮುಸ್ಲಿಮರು. ನಾವು ಮಾತಾಡ್ತಾ ಇದ್ದೀವಿ, ಬೇರೆಯವರು ಮಾತಾಡ್ತಾ ಇಲ್ಲ ಅಷ್ಟೇ. ಮಾತಾಡುವಂಥವರ ಸಂಖ್ಯೆ ಹೆಚ್ಚಾಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಟಿ ವಿ ವಿಕ್ರಮದ ವೇದಿಕೆಯ ಮೂಲಕ ನಿಮ್ಮವರೆಗೂ ತಲುಪುವಂತಹ ಒಂದು ಕೆಲಸ ಆಗ್ತಾ ಇದೆ. ಸೊ ಇದಿಲ್ಲೇ ಸ್ಟಾಪ್ ಆಗಲ್ಲ, ಸತತವಾಗಿ ಸಾಗ್ತಾ ಇರುತ್ತೆ, ಬದಲಾವಣೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.